ಮನೆಗೊಂದು ಮಗು ಇರಬೇಕೆಂದು ವಿಶ್ವದಾದ್ಯಂತ ಇರುವ ದಂಪತಿಗಳು ಬಯಸುತ್ತಾರೆ. ಇದಕ್ಕೆ ದೇಶ, ಭಾಷೆ, ಜನಾಂಗ, ಸಂಸ್ಕೃತಿಗಳ ಮಿತಿ ಇಲ್ಲ. 4-5 ದಶಕಗಳ ಹಿಂದೆ ದಂಪತಿಗಳಿಗೆ ಮಕ್ಕಳಾಗದಿದ್ದರೆ ಸಮಾಜ ಅವರನ್ನ ದೂಷಿಸಿ ಅಸಡ್ಡೆಯಿಂದ ನೋಡುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ತಂತ್ರಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರ ಮುಂದುವರೆದಿದ್ದು ಅತ್ಯಾಧುನಿಕವಾದ ಚಿಕಿತ್ಸೆಗಳು ಲಭ್ಯವಿದೆ. ಇದಕ್ಕೆ ಮಕ್ಕಳಾಗದೇ ಇರುವ ದಂಪತಿಗಳ ಸಮಸ್ಯೆ ಹೊರತಾಗಿಲ್ಲ. ದಂಪತಿಗಳ ಮಡಿಲಿಗೆ ಮಗುವೊಂದನ್ನ ಹಾಕುವ ಚಿಕಿತ್ಸೆ ನೀಡುವ ಅನೇಕ ಪ್ರಸಿದ್ಧ ಉತ್ಕೃಷ್ಟ ಆಸ್ಪತ್ರೆಗಳು ಇವೆ. ಅವುಗಳಲ್ಲಿ ಮಣಿಪಾಲ್ ಅಂಕುರ್ ಮುಂಚೂಣಿಯಲ್ಲಿ ಇರುವ ಆಸ್ಪತ್ರೆಯಾಗಿದೆ. ಇದು ಅಂಕುರ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಮಣಿಪಾಲ್ ಹಾಸ್ಪಿಟಲ್ಸ್ನ ಸಹಭಾಗಿತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಆಸ್ಪತ್ರೆಯಾಗಿದೆ. ಮಣಿಪಾಲ್ ಅಂಕುರ್ ಬೆಂಗಳೂರಿನಲ್ಲಿ ಜಯನಗರ, ಜೆಪಿ ನಗರ, ರಾಜಾಜಿನಗರ, ಕಲ್ಯಾಣ ನಗರ ಮತ್ತು ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ಶಾಖೆಗಳನ್ನು ಹೊಂದಿದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಮಗುವೊಂದು ಜನಿಸುವ ಹಾಗೆ ಮಾಡಿ ಅವರ ಬದುಕಿನಲ್ಲಿ ಸಂತಸ ತುಂಬುವ ಆಶಯದಿಂದ ಡಾಕ್ಟರ್ ವಾಸನ್ ಎಸ್ಎಸ್ ಮತ್ತು ಡಾಕ್ಟರ್ ಬೀನಾ ವಾಸನ್ ಅವರು ಇದನ್ನು ಹುಟ್ಟುಹಾಕಿದರು. ಮಣಿಪಾಲ್ ಅಂಕುರ್ನಲ್ಲಿ ಲಭ್ಯವಿರುವ ನೂತನ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ನಿರ್ಮಲಾ ಅವರು. ಇವರು ಮಣಿಪಾಲ್ ಅಂಕುರ್ನ ಜೆಪಿ ನಗರ ಶಾಖೆಯ ಕ್ಲಿನಿಕಲ್ ಡೈರೆಕ್ಟರ್ ಮತ್ತು ಗೈನಕಾಲಜಿಸ್ಟ್ ಆಗಿದ್ದಾರೆ. ಬಂಜತನೆ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಒಂದು ಗಂಡ ಹೆಂಡತಿ ಇಬ್ಬರು 1 ವರ್ಷವರೆಗೂ ಲೈಂಗಿಕ ಸಂಪರ್ಕ ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡ್ತಾ ಇರಬೇಕಾದ್ರೂ ಕೂಡ ಆದ್ರೂ ಮಗು ನಿಲ್ಲಿಲ್ಲ ಅಂತಂದರೆ ಅದನ್ನು ನಾವು ಬಂಜತನ ಅಂತ ಹೇಳ್ಕೊಳ್ತೀವಿ. 10 ವರ್ಷ ಮುಂಚೆ ನೋಡಿದ್ರೆ 25% ಹೆಂಗಸರು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು, ಇನ್ನೊಂದು 25-30% ಗಂಡಸರುಗಳು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಒಂದು 10% ಇಬ್ಬರಲ್ಲೂ ತೊಂದರೆ ಇರುತ್ತೆ, ಇನ್ನೊಂದು 10-15% ಯಾರಲ್ಲೂ ತೊಂದರೆ ಇರಲ್ಲ. ಅಂದರೆ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ನಂತರನೂ ಬಂಜತನಕ್ಕೆ ಕಾರಣ ಕಂಡುಹಿಡಿಯೋಕ್ಕಾಗಲ್ಲ, ಅದು ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದೇ ಒಂದು ಬ್ರೇಕಪ್ ಇತ್ತು. ಇವಾಗ ನೋಡಿದ್ರೆ ಗಂಡಸರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ನಮ್ಮಲ್ಲಿ ಮಾತ್ರ ಒಂದು ಪ್ರಾಬ್ಲಮ್ ಇಲ್ಲ, ಇಡೀ ಗ್ಲೋಬಲಲ್ಲಿ ನಾವು ಇದು ಒಂದು ಕಾರಣ ನೋಡ್ತಾ ಇದ್ದೀವಿ. ಹೆಂಗಸರು ಒಂದು 25-30%, ಇದರಲ್ಲಿ ಸಾಮಾನ್ಯವಾಗಿ ಹೆಂಗಸರು ಕಾರಣ ಅಂತ ನೋಡಿದ್ರೇನು ಓವ್ಯುಲೇಟರಿ ಡಿಸ್ಟರ್ಬೆನ್ಸಸ್, ಪಾಲಿಸಿಸ್ಟಿಕ್ ಓವರಿ ಅಂತ ಕಾಮನ್ ಸಿಚುವೇಶನ್ ನೋಡ್ತಾ ಇದ್ದೀವಿ. ಇನ್ನೊಂದು ಕಾರಣ ಏನಂತಂದರೆ ಲಾಟ್ ಆಫ್ ಟ್ಯೂಬಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ, ಗರ್ಭನಾಳ ಟ್ಯೂಬ್ ಅಂತ ಇದೆ, ಗರ್ಭನಾಳ ಅಡಚಣೆ ಆಗೋಗ್ಬಿಟ್ರೆ ಅಂಡಾಣು ವೀರ್ಯಾಣು ಸೇರಕ್ಕೆ ದಾರಿ ಇರೋದಿಲ್ಲ. ಸೊ ಈ ಥರ ಹೆಂಗಸರಲ್ಲಿ ಪ್ರಾಬ್ಲಮ್, ಗಂಡಸರಲ್ಲಿ ಮೇಜರ್ ಆಗಿ ಲೈಫ್ ಸ್ಟೈಲ್ ಕುಡ್ ಬಿ ಅ ಮೇಜರ್ ಪ್ರಾಬ್ಲಮ್. ಇವತ್ತು ಸ್ಟ್ರೆಸ್ಫುಲ್ ಜಾಬ್ ಎನ್ವೈರ್ಮೆಂಟು, ಮತ್ತು ನೋಡಿದ್ರೆ ಕಂಪ್ಯೂಟರ್ ಯೂಸೇಜಸ್ಸು ಆ್ಯಂಡ್ ಮೊಬೈಲ್ ಯೂಸೇಜಸ್ ಆರ್ ವೆರಿ ಹೈ, ಸ್ಮೋಕಿಂಗ್, ಆಲ್ಕೋಹಾಲ್ ಇಂಥದೆಲ್ಲ ಮಾಡಿ ವಾಟ್ ಹ್ಯಾಪನ್ಸ್, ಎವ್ರಿಥಿಂಗ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದಿ ಸ್ಪರ್ಮ್ ಕೌಂಟು, ಮೋಟಿಲಿಟಿ ಮೇಲೆ ಒಂದು ಪರಿಣಾಮ ಇದ್ದೇ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಮೆನ್ನಲ್ಲಿ ಇನ್ನೊಂದು ಕಾರಣ ಏನಂತಂದರೆ ಆಟೋಮೊಬೈಲ್ ಕಂಬಷನ್ ಇದೆ, ಅದೂ ಕೂಡ ಒಂದು ವೀಕ್ ಈಸ್ಟ್ರೋಜನ್ ಪ್ರಾಡಕ್ಟ್ ಅದು ಸರ್ಫ್ಯಾಕ್ಟೆಂಟ್ ಅಂತ ರಿಲೀಸ್ ಮಾಡುತ್ತೆ. ಸೊ ಅದೂ ಕೂಡ ಗಂಡಸರಲ್ಲಿ ಸ್ಪರ್ಮ್ ಕೌಂಟು, ಮೋಟಿಲಿಟಿನ ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ. ರೂರಲ್ ಏರಿಯಾಸಲ್ಲಿ ಇನ್ನೊಂದು ಥರ ಪ್ರಾಬ್ಲಮ್ಸ್ನೂ ಹೆಚ್ಚು ಕಾಣಿಸ್ತಾ ಇದೆ. ಮೋರ್ ಆ್ಯಂಡ್ ಮೋರ್ ಮಾಡರ್ನ್ ಟೆಕ್ನಾಲಜಿ ಆಗ್ತಾ ಆಗ್ತಾ ರೂರಲ್ ಏರಿಯಾಸಲ್ಲಿ ಮೋರ್ ಯೂಸೇಜ್ ಆಫ್ ಪೆಸ್ಟಿಸೈಡ್ಸು ಆ್ಯಂಡ್ ಆರ್ಗನೋಕ್ಲೋರಿನ್ ಕಾಂಪೌಂಡ್ಸು ಎಲ್ಲ ರೀತಿಯ ಒಂದು ಅಡ್ವಾನ್ಸ್ಮೆಂಟ್ಸ್ ಬರ್ತಾ ಇರುವಾಗ ಅದನ್ನೆಲ್ಲನೂ ಒಂದು ಒಂದು ಇಫೆಕ್ಟ್ ಮಾಡುತ್ತೆ ಮೇಲ್ ಸ್ಪರ್ಮ್ ಪ್ರೊಡಕ್ಷನ್ ಆ್ಯಂಡ್ ಕೌಂಟ್ ಮೇಲೆ. ಸೊ ಆ ರೂರಲಲ್ಲೂ ಕೂಡ ಇಂಥ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ IVF ಎಂಬ ಪದ ಹೆಚ್ಚಾಗಿ ಕೇಳಿಬರುತ್ತಿದೆ. ಹೆಚ್ಚು ಹೆಚ್ಚು ದಂಪತಿಗಳು ಈ ಚಿಕಿತ್ಸೆಯನ್ನ ಪಡೆಯಲು ಉತ್ಸುಕರಾಗಿದ್ದಾರೆ. ಚಿಕಿತ್ಸೆ ಪಡೆಯುವ ಮೊದಲು IVF ಎಂದರೇನೆಂದು ತಿಳಿದುಕೊಳ್ಳುವುದು ಸೂಕ್ತ. IVF ಅಂತಂದ್ರೆ ಇನ್ನೊಂದು ಫಸ್ಟ್ ಒಂದು ರಾಂಗ್ ನೋಷನ್ ಜನ ಇಟ್ಕೊಂಡಿದ್ದಾರೆ. IVF ಅಂತಂದ್ರೆ ಏನೇನೆಲ್ಲ ನಾನು ಟ್ರೈ ಮಾಡಬೇಕು, ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀನಿ, ಮೆಡಿಸಿನ್ಸ್ ತಗೊಂಡು ಟ್ರೈ ಮಾಡ್ತೀನಿ, ಇನ್ನೂ ಸಿದ್ಧ ಟ್ರೈ ಮಾಡ್ತೀನಿ, ಹೋಮಿಯೋ ಟ್ರೈ ಮಾಡ್ತೀನಿ, ದೇವರು ಸುತ್ತೀನಿ ಎಲ್ಲ ಮಾಡಿಕೊಂಡು ಲಾಸ್ಟ್ ಆಗಿ ವಯಸ್ಸು ಹೋದ್ಮೇಲೆ IVF ಬಿಡೋಣ, IVF ಲಾಸ್ಟ್ ರಿಸೋರ್ಟ್ ಅಂತ
ಒಂದು ರಾಂಗ್ ನೋಷನ್ ಕೆಲವರು ಇಟ್ಕೊಂಡಿದ್ದಾರೆ, ಅದು ತಪ್ಪಂತ ಹೇಳ್ಕೊಳ್ಳೋಕ್ಕೆ ಆಸೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೆಲವು ಸಮಯ ಐ ವಿ ಎಫ್ ಫಸ್ಟ್ ವಿಧಾನವೂ ಆಗಿಬಿಡುತ್ತೆ ಒಬ್ಬರಿಗೆ. ಅಂದರೆ ಇವಾಗ ವೀರ್ಯಾಣು ಕೌಂಟ್ ಬಹಳ ಕಮ್ಮಿ ಇದ್ದರೆ, ತುಂಬ ಕಮ್ಮಿ ಇದೆ, ನ್ಯಾಚುರಲಾಗಿ ಆ ವೀರ್ಯಾಣು ಹತ್ಕೊಂಡು ಹೋಗಿ ಟ್ಯೂಬಲ್ಲಿ ಗರ್ಭನಾಳ ಒಳಗೆ ಅಂಡಾಣು ಜೊತೆ ಸೇರೋಕ್ಕೆ ಶಕ್ತಿ ಇಲ್ಲದೆ ಇರೋ ಒಂದು ವೀರ್ಯಾಣು ಇರುವಾಗ ಐ ವಿ ಎಫ್ ಬಿಕಮ್ಸ್ ಅ ಫಸ್ಟ್ ಆಪ್ಷನ್. ಇಕ್ಸಿ ಅಂತ ಹೊಸ ವಿಧಾನ. ಇಕ್ಸಿ ಅಂತಂದರೆ ಏನು ಮಾಡ್ತೀವಿ, ಅದರಲ್ಲಿ ಅಂಡಾಣು ವೀರ್ಯಾಣು ಎರಡೂ ಹೊರಗಡೆ ಕಳಿಸ್ತೀವಿ. ಅಂದರೆ ಅಂಡಾಣು ನಮ್ಮ ಮೈಯಿಂದ ಹೊರಗೆ ತೆಗೆದು ವೀರ್ಯಾಣುನ ಕಲೆಕ್ಟ್ ಮಾಡಿ ಕೊಟ್ಟರೆ ಒಂದು ಲ್ಯಾಬಲ್ಲಿ ಮೈಕ್ರೋಸ್ಕೋಪ್ ಕೆಳಗೆ ಒಂದು ಅಂಡಾಣು ಒಳಗೆ ಒಂದು ವೀರ್ಯಾಣುನ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿ ಅದು ಭ್ರೂಣ ಆಗೋವರೆಗೂ ಹೊರಗಡೆ ಇನ್ಕ್ಯುಬೇಟರ್ ಅಂತ ಒಂದು ವಿಧಾನದಲ್ಲಿ ಅದನ್ನು ಫರ್ಟಿಲೈಸ್ ಮಾಡೋಕ್ಕೆ ದಾರಿ ಮಾಡಿಕೊಡ್ತೀವಿ. ಫರ್ಟಿಲೈಸ್ ಆಗಿ ಭ್ರೂಣ ಫಾರ್ಮ್ ಆಗುವಾಗ ಒಳ್ಳೆ ಮೂರು ಭ್ರೂಣನ ಸೆಲೆಕ್ಟ್ ಮಾಡಿ ಮತ್ತೆ ಗರ್ಭಕೋಶಕ್ಕೆ ತಲುಪಿಸ್ಬಿಡ್ತೀವಿ. ಕೆಲವರು ಏನು ಮಾಡಿದ್ರೇನೋ ವೀರ್ಯಾಣು ಕಮ್ಮಿ ಇರುತ್ತೆ, ವೀರ್ಯಾಣುನೇ ಇರೋದೂ ಇಲ್ಲ. ವೀರ್ಯಾಣು ಇಲ್ಲದೇ ಇರೋವರಿಗೆ ನೆಕ್ಸ್ಟ್ ವಿಧಾನ ಬಂದಿದೆ. ಸೊ ವೀರ್ಯಾಣು ಬೀಜದಿಂದ ನಾವು ತೆಗಿಬೋದು. ಒಂದೆರಡು ವೀರ್ಯಾಣು ಬೀಜದೊಳಗೆ ಸಿಕ್ಕಿದ್ರೂ ಕೂಡ ಅದನ್ನು ನೀಡಲ್ ಹಾಕಿ ಚುಚ್ಚಿ ಟೀಸ ಅಂತ ಪ್ರೊಸೀಜರ್ ಮಾಡ್ತೀವಿ. ಅದ್ರ ಮುಖಾಂತರ ವೀರ್ಯಾಣು ತೆಗೆದು ಅದನ್ನು ನಾವು ಅಂಡಾಣು ಒಳಗೆ ಇಂಜೆಕ್ಟ್ ಮಾಡಿ ಅವ್ರದ್ದೇ ಒಂದು ಸ್ವಂತ ಮಗು ಆಗೋ ಥರ ಒಂದು ದಾರಿ ಕೊಡ್ಬೋದು. ಇನ್ನು ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್, ಐ ವಿ ಎಫ್ ಅಲ್ಲಿ ಹೆಚ್ಚು ಮೊಟ್ಟೆಗಳು ಬರೋ ಥರ ಬೆಳೆಸ್ತೀವಿ. ಸೊ ಹೆಚ್ಚು ಮೊಟ್ಟೆಗಳು ಬೆಳೆಸುವಾಗ ಹೆಚ್ಚು ಭ್ರೂಣಗಳೂ ಬರುತ್ತೆ. ಸೊ ಆ ಹೆಚ್ಚು ಭ್ರೂಣಗಳನ್ನೇ ನಾವೇನು ಮಾಡ್ತೀವಿ ಅಂತಂದರೆ ಒಳಗಡೆ ಮೂರು ತಲುಪಿಸಿದ ಮೇಲೆ ಬ್ಯಾಲೆನ್ಸಲ್ಲಿ ಇನ್ನೂ ಹೆಚ್ಚು ಮೊಟ್ಟೆಗಳು ಒಳ್ಳೆ ಭ್ರೂಣಗಳು ಇದ್ರೂ ಅದನ್ನು ನಾವು ಫ್ಯೂಚರ್ ಯೂಸಿಗೆ ಅಂತ ಸ್ಟೋರ್ ಮಾಡ್ಕೋಬಹುದು. ವಿಟ್ರಿಫಿಕೇಷನ್ ಅಂತ ನ್ಯೂ ಟೆಕ್ನಿಕು. ಇನ್ನೇನು IVFನಿಂದಾಗಿ ಮಕ್ಕಳಾಗದೆ ಇರುವ ಸಮಸ್ಯೆಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಬಹುದಲ್ಲ ಎಂಬ ಭಾವನೆ ಮೂಡುವುದು ಸಹಜ. ಆದರೆ ಪ್ರತಿಯೊಂದು ಚಿಕಿತ್ಸೆಗೂ ಒಂದು ಮಿತಿ ಇರುತ್ತದೆ. ಆ ಮಿತಿಯನ್ನ ಮೀರಲು ಹೊಸ ಚಿಕಿತ್ಸೆಗಳು ಬೆಳಕಿಗೆ ಬರುತ್ತಿದೆ. ಅಂತಹ ಚಿಕಿತ್ಸೆಗಳು ಮಣಿಪಾಲ್ ಅಂಕುರ್ನಲ್ಲಿ ಲಭ್ಯವಿದೆ. ಪ್ರೆಗ್ನೆನ್ಸಿ ರೇಟ್ ಟೆಸ್ಟ್ ಯು ಬೇಬಿ ಮಾಡಿದ ಮೇಲೇನು ಎಲ್ಲರಿಗೂ ಮಗು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು 35-40% ಪ್ರೆಗ್ನೆನ್ಸಿ ರೇಟು ಇಲ್ಲಿವರೆಗೂ ಇರ್ತಾ ಇತ್ತು ನಮಗೆ. ಅದು ಏನಕ್ಕೆ ಅಂತ ನಾವು ನೋಡಿದ್ರೆ ಭ್ರೂಣದಲ್ಲಿ ಕಾರಣ ಇರಬಹುದು. ಫಾರ್ಮ್ ಆಗಿರೋ ಅಂಡಾಣುಗಳು ಕ್ವಾಲಿಟಿ ಕಮ್ಮಿ ಇರಬಹುದು, ಭ್ರೂಣ ಕಮ್ಮಿ ಕ್ವಾಲಿಟಿ ಇರಬಹುದು, ಅಥವಾ ಭ್ರೂಣ ಕ್ರೋಮೋಸೋಮಲಿ ಅಬ್ನಾರ್ಮಲ್ ಇರಬಹುದು, ಅಥವಾ ಗರ್ಭಕೋಶಕ್ಕೆ ಅಂಟ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದೆ ಇರಬಹುದು, ಗರ್ಭಕೋಶ ಸಮ್ ಪ್ರಾಬ್ಲಮ್ ಇರಬಹುದು. ಇದೆಲ್ಲ ನಾವು ಟೆಸ್ಟೆಲ್ಲ ಮಾಡಿದ ಮೇಲೇ ನಾವು ಟೆಸ್ಟ್ ಯು ಬೇಬಿಗೆ ತಗೊಳ್ತೀವಿ. ಆದ್ರೂ ಪ್ರೆಗ್ನೆನ್ಸಿ ರೇಟು ಅರೌಂಡ್ 35-40% ಇರ್ತಾ ಇತ್ತು. ಅದಕ್ಕೇ ಇವಾಗ ನಮ್ಮ ಹಾಸ್ಪಿಟ್ಲಲ್ಲಿ ಮತ್ತೆ ಇಂದು ನೆಕ್ಸ್ಟ್ ಒಂದು ಸ್ಟೆಪ್ ಆಫ್ ಒಂದು ಹೊಸ ವಿಧಾನ ಇವಾಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದಕ್ಕೆ ನಾವು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಸ್ಕ್ರೀನಿಂಗ್, PGS ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದರಲ್ಲಿ ಇವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತ ನೀವು ನೋಡಿದ್ರೆ ಆ ಭ್ರೂಣ ಇದೆ ಅಲ್ವಾ, ಆ ಭ್ರೂಣವನ್ನೇ ನಾವು ಗರ್ಭಕೋಶಕ್ಕೆ ತಲುಪ್ಸೋಕ್ಕೆ ಮುಂಚೆ ಅದರದ್ದು ಒಂದೇ ಒಂದು ಸೆಲ್ನ ನಾವು ಲೇಸರ್ ಎಕ್ವಿಪ್ಮೆಂಟು ಅದರ ಮುಖಾಂತರ ಒಂದು ಸೆಲ್ನ ಬಯಾಪ್ಸಿ ಮಾಡಿ ಅದನ್ನು ಜೆನೆಟಿಕ್ ಲೆಬಾರೇಟ್ರಿಗೆ ಕಳಿಸ್ಕೊಟ್ರೆ ಅವರು ಅದನ್ನೇ ಆ ಒಂದು ಕ್ರೋಮೋಸೋಮ್ ನಾವೆಲ್ಲ ಗೊತ್ತು ನಮಗೆ, ಒಂದು ಸೆಲ್ ಒಳಗೆ ಒಂದು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇದೆ. ಯಾವುದೇ ಒಂದು ಕ್ರೋಮೋಸೋಮಲ್ಲಿ ಒಂದು ಪ್ರಾಬ್ಲಮ್ ಕಾಣಿಸ್ಕೋಬಹುದು. ಆಫ್ಟರ್ ಆಲ್ ಇಟ್ಸ್ ಅ ಡಿವಿಷನ್ ಪ್ರಾಸೆಸ್ಸು. ಸೊ ಆ ಡಿವಿಷನ್ ಸ್ಟೇಜಲ್ಲಿ ಎರಡು ಸೆಲ್ಗೂ ಈಕ್ವಲ್ ಆಗಿ ಕ್ರೋಮೋಸೋಮ್ ಹೋಗಬೇಕು. ಅಕಸ್ಮಾತ್ ಹೋಗ್ತಾ ಇಲ್ಲ, ಒಂದು ಸೆಲ್ಗೆ ಹೆಚ್ಚು ಹೋಗ್ತಾ ಇದೆ, ಒಂದಕ್ಕೆ ಕಮ್ಮಿ ಹೋಗ್ತಿದ್ರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಇವಾಗ ನಮಗೆ ಉತ್ತರ ಸಿಕ್ಬಿಟ್ಟಿದೆ. ಇವಾಗ ಯಾವ ಭ್ರೂಣ ನಾರ್ಮಲ್ ಇದೆ ಅಂತ ಅದು ಕಂಡುಹಿಡಿದು ನಮಗೆ ತಿಳಿಸ್ಕೊಡುತ್ತೆ. ಸೊ ನಾರ್ಮಲ್ ಇರೋ ಭ್ರೂಣನೇ ಕರೆಕ್ಟ್ ಟೈಮ್ಗೆ ನಾವು ಗರ್ಭಕೋಶಕ್ಕೆ ಹಾಕಿದ್ರೆ ಅಂಟ್ಕೊಳ್ಳೋ ಶಕ್ತಿ ಹೆಚ್ಚಿರುತ್ತೆ ಅಂತದ್ದು ಎಕ್ಸ್ಪೆಕ್ಟೇಷನ್. ಇವಾಗ ಇದರಲ್ಲಿ ಈ ವಿಧಾನ ಮುಖಾಂತರ ಪ್ರೆಗ್ನೆನ್ಸಿ ರೇಟು ಒಂದು 65-70% ವರೆಗೂ ಟಚ್ ಆಗ್ತಾ ಇದೆ. ಮಣಿಪಾಲ್ ಅಂಕುರ್ನಲ್ಲಿ ಇರುವ ಸೌಲಭ್ಯಗಳ ಬಗ್ಗೆ ವೈದ್ಯರಿಂದಲೇ ತಿಳಿದುಕೊಳ್ಳುವುದು ಸೂಕ್ತ. ಇನ್ ಆರ್ ಹಾಸ್ಪಿಟಲ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಆಲ್ ದೀಸ್ ಟೆಕ್ನಿಕ್ಸ್, ಆಲ್ ದೀಸ್ ಅಡ್ವಾನ್ಸ್ಮೆಂಟ್ಸ್ ಆರ್ ಅವೈಲಬಲ್. ಇನ್ನೊಂದು ಮೇಲ್ ಫ್ಯಾಕ್ಟರ್ಗೂ ಕಮ್ಮಿ ಏನೂ ಇಲ್ಲ, ಎಲ್ಲ ಥರ ಒಂದು ಟೆಕ್ನಿಕ್ಸೂ ಅವೈಲಬಲ್ ಆಗಿದೆ. ಎಲ್ಲ ಥರ ಒಂದು ಪ್ರಾಬ್ಲಮ್ಸ್ನು ಮೇಲ್ ಫ್ಯಾಕ್ಟರ್ಗೆ ನಾವು ಇಲ್ಲಿ ನೋಡೋ ಒಂದು ಸ್ಪೆಷಲಿಸ್ಟ್ ಇದ್ದಾರೆ, ಅವೈಲಬಲ್ ಆಗಿದ್ದಾರೆ. ನಾನು ಹೇಳಿದ ಥರ ಟೆಸ್ಟಿಕ್ಲ ಬಯಾಪ್ಸಿ, ಟೀಸ ತೆಗೆಯೋದು, ಬಯಾಪ್ಸಿ ಮಾಡೋದು ಎಲ್ಲ ಇಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮಣಿಪಾಲ್ ಅಂಕುರ್ ನಮ್ಮ ರಾಜ್ಯದ ಮುಂಚೂಣಿಯಲ್ಲಿರುವ IVF ಮತ್ತು ಫರ್ಟಿಲಿಟಿ ಸೆಂಟರ್ಸ್ ಚೈನ್ ಎನಿಸಿಕೊಂಡಿದೆ. ಮಣಿಪಾಲ್ ಅಂಕುರ್ IVF ಸೆಂಟರ್ಗಳು ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲದೆ ಮಂಗಳೂರು, ಪುತ್ತೂರು, ಕುಂದಾಪುರ, ಧಾರವಾಡ, ತುಮಕೂರು, ಕೋಲಾರ, ಗುಲ್ಬರ್ಗಾ, ಮಂಡ್ಯ, ಬಿಜಾಪುರ, ಹಾಸನ, ಭಟ್ಕಳ ಮತ್ತು ದಾವಣಗೆರೆ ಮುಂತಾದ ಕಡೆ ಕಾರ್ಯನಿರ್ವಹಿಸುತ್ತಿದೆ. ಮಣಿಪಾಲ್ ಅಂಕುರ್ ರಾಜ್ಯದಾದ್ಯಂತ 2 ತಿಂಗಳು ಕಾಲದ IVF ಅಭಿಯಾನವನ್ನು ಹಮ್ಮಿಕೊಂಡಿದೆ.
ಮಣಿಪಾಲ್ ಅಂಕುರ್ನ ವೈದ್ಯಕೀಯ ಸೇವೆಗಳನ್ನ ಪಡೆದುಕೊಂಡು ಮಕ್ಕಳಿಲ್ಲದ ದಂಪತಿಗಳು ಎಂದು ಕರೆಸಿಕೊಳ್ಳುವ ಬದಲು ಮಗುವೊಂದರ ತಂದೆ ತಾಯಂದಿರೆಂದು ಕರೆಸಿಕೊಳ್ಳುವ ಅವಕಾಶ ಇಲ್ಲಿದೆ.